ಐದು ಗ್ಯಾರಂಟಿಗಳನ್ನು ಕೂಡ ಕೊಟ್ಟ ಮಾತಿನಂತೆ ಜನರಿಗೆ ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಈಡೇರಿಸಿದ್ದೀವಿ. ಇದನ್ನ ಬಿಟ್ಟಿ ಭಾಗ್ಯ ಅಂತ ಕರೀತಾರೆ ಕೆಲವರು. ನೀವಲ್ಲ ಪಾಪ, ನೀವು ಕರೆದೇ ಇಲ್ಲ, ಇಲ್ಲ ನಿಮಗೆ ಬಿಟ್ಟಿ ಭಾಗ್ಯ ಅಂತ ಕೆಲವರು ಕರೀತಾರೆ. ಈ ಬಿಟ್ಟಿ ಭಾಗ್ಯಕ್ಕೆ ನಾವು 36,000 ಕೋಟಿ ಕೊಡಕ್ಕಾಗತ್ತಾ? ಬಿಟ್ಟಿ ಭಾಗ್ಯ ಇದು ಏನ್ ಗೊತ್ತಾ, ರಾಜ್ಯದಲ್ಲಿ ಇರ್ತಕ್ಕಂತ ಬಡವರಿದಾರಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮದ ಜನರು, ಎಲ್ಲ ಜಾತಿ ಎಲ್ಲ, ಕುವೆಂಪು ಅವರು ಏನ್ ಹೇಳಿದ್ದಾರೆ, ಸರ್ವೋದಯ ಸರ್ವರಲಿ, ಸರ್ವೋದಯ ಸರ್ವರಲಿ. ಆದ್ರೆ ನೀವೇನ್ ಹೇಳ್ತೀರಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾವುದು ಸತ್ಯ ಯಾವುದು ಮಿಥ್ಯ ಜನಗಳಿಗೆ ಗೊತ್ತಾಗ್ಬೇಕಲ್ಲ, ಸಬ್ಕಾ ಸಾಥ್. ಆಮೇಲೆ ಯತ್ನಾಳ್ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು ಬುರ್ಕಾ ಹಾಕಿರೋರು ಬರಬೇಡಿ ನಮ್ಮ ಆಫೀಸ್ಗೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್. ಹೇಳೋದಕ್ಕೊಂದು ಮಾಡೋದಕ್ಕೊಂದು, ಏನ್ ಹೇಳ್ತೀವಿ ಅದರಂತೆ ನಡ್ಕೋಬೇಕು. ನಾವು ಏನ್ ಹೇಳಿದ್ದೀವಿ ಅದರಂತೆ ನಡ್ಕೊಂಡಿದ್ದೇವೆ. ಕೂತ್ಕೊಳ್ಳೀಗ, ಅನಗತ್ಯವಾಗಿ ಮಾತಾಡಬೇಡಿ, ಹೇಳಿರ ಸುಳ್ಳು ಸುಮ್ಮನೆ ಅನಗತ್ಯವಾಗಿ ಬಿಟ್ಟು ಬಿಡೋದಲ್ರಿ ಪ್ರಚಾರ. ವಿರೋಧ ಪಕ್ಷ ನಾಯಕರು ನಾವು ಏನ್ ಹೇಳ್ತೀವಿ, ಈಗ 2013 18 ನಾವು ಅಧಿಕಾರದಲ್ಲಿದ್ದು ಆಮೇಲೆ ಜನ ನಮ್ಗೆ ಓಟ್ ಕೊಡ್ನಿಲ್ಲ, ನಾವು ವಿರೋಧ ಪಕ್ಷಕ್ಕೆ ಬಂದವ್, ಅವ್ರಿಗೂ ಕೊಡ್ನಿಲ್ಲ, ಅವ್ರು ಏನೋ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದ್ರು. ಮಾನ್ಯ ಅಧ್ಯಕ್ಷರೇ, ಈ ಇದಿದೆಯಲ್ಲ ಎಂತಿದ್ದು 165 ಭರವಸೆಗಳು ಕೊಟ್ಟಿದ್ದವು 2013 ನಮ್ಮ ಪ್ರಣಾಳಿಕೆ ಮೂಲಕ, ಅದರಲ್ಲಿ 158 ಭರವಸೆಗಳನ್ನ ಈಡೇರಿಸ್ತವೆ. ಇವರು 2018 ಅಂದ್ರೆ ಬಿಜೆಪಿಯವರು ಆಗ ಮ್ಯಾನಿಫೆಸ್ಟೋ, ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದು 600 ಭರವಸೆಗಳು. 600 ಭರವಸೆಗಳಲ್ಲಿ ನಾಟ್ ಇವನ್ 60 ಪ್ರಾಮಿಸಸ್ ದೇ ಹ್ಯಾವ್ ಇಂಪ್ಲಿಮೆಂಟೆಡ್. 3 ವರ್ಷ 10 ತಿಂಗಳಿದ್ರು ನಾಟ್ ಇವನ್ 10% ಆಫ್ ದಿ ಪ್ರಾಮಿಸಸ್ ದೇ ಹ್ಯಾವ್ ಮೇಡ್ ಬಿಫೋರ್ ದಿ ಪೀಪಲ್. ಸೊ ಇದು ಯಾಕಂತಂದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ದಿನನೇ 1 ಲಕ್ಷ ರೂಪಾಯಿವರೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ರಾಷ್ಟ್ರೀಕೃತ ಬ್ಯಾಂಕ್ಗಳು ಸೊಸೈಟಿ ಸಾಲಗಳು ಎಲ್ಲ ಮನ್ನಾ ಮಾಡಿಬಿಡ್ತೀವಿ ಅಂತ ಮಾಡಿದ್ರ? ನಾ ಎಲ್ಲನೂ ಹೇಳಕ್ ಹೋಗಲ್ಲ, ಸುಮ್ಮನೆ ಒಂದು ಗ್ಯಾಪ್ ಬಂತು ಹೇಳಿದ್ದೀನಿ ಅಷ್ಟೇ. ಮಾಡಿದ್ರ 3 ವರ್ಷ 10 ತಿಂಗಳಿದ್ರು. ಇದೇ ಯಡಿಯೂರಪ್ಪನವರು ಕೌನ್ಸಿಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮಂಜುನಾಥ್ ಕೂತ್ಕೊಳ್ಳಿ, ರಿಜ್ವಾನ್ ಕೂತ್ಕೊ, ಉತ್ತರ ಕೊಟ್ಟಿದ್ದಾರೆ. ಉಗ್ರಪ್ಪನವರು ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ರು, ಆಗ ಸಾಲ ಮನ್ನಾ ಮಾಡಿ, ಹಿಂಗೆ ಬರಗಾಲ ಇತ್ತು ಸಾಲ ಮನ್ನಾ ಮಾಡಿ ಅಂತಂದ್ರೆ ಏನ್ರಿ ಉಗ್ರಪ್ಪನವ್ರೆ, ನಾವೇನೋ ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ದು ಅದಂತೇಳಿ ನೋಟ್ ಪ್ರಿಂಟ್ ಮಾಡೋ ನೋಟ್ ಇಟ್ಕೊಂಡಿದ್ದೀನಿ, ಮಿಷಿನ್ ಇಟ್ಕೊಂಡಿದ್ದೀನಿ ಅಂದ್ರಿ, ಒಂದ್ ರೂಪಾಯಿ ಮನ್ನಾ ಮಾಡಲಿಲ್ಲ. ನಾವು ಕೊಟ್ಟ ಮಾತನ್ನತೆ ಉಳಿಸ್ಕೊಂಡಿದ್ದೀವಿ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಮನೆ ಅಧ್ಯಕ್ಷರೇ, ಇವರು ಮಿಸ್ಟರ್ ಅಶೋಕ್ ಅವರು ಪಾಪ ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ, ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಸಿಗೆ ಹೋಲಿಸಿದ್ದಾರೆ ನಮ್ಮ ಸರ್ಕಾರ. ಗಾಳಿ ಇಲ್ಲದೆ ಕೆಟ್ಟು ನಿಂತಿರುವ ಬಸ್ಗೆ ಹೋಲಿಸಿದ್ದಾರೆ. ಅವ್ರು ಪಾಪ ಹೇಳಿ, ಅವ್ರಿಗೆ ಹೇಳಕ್ಕೆ ಸ್ವಾತಂತ್ರ್ಯ ಇದೆ, ಹೇಳಿ ಬೇಡ ಅಂತ ಹೇಳಲ್ಲ ನಾನು. ಆದ್ರೆ 2019-2023 ಇವ್ರು ಹೆಂಗೆ, ಇವ್ರ ಬಸ್ ಇವ್ರ ಸರ್ಕಾರ ಹೆಂಗಿತ್ತಪ್ಪ ಅಂತಂದ್ರೆ, ದ್ವೇಷ ತುಂಬಿದ ತುಕ್ಕು ಹಿಡಿದ ಬಸ್ ಮುಂದಕ್ಕೆ ಹೋಗಲೇ ಇಲ್ಲ. ದ್ವೇಷ ತುಂಬಿದ ತುಕ್ಕು ಹಿಡಿದ ಬಸ್ ಮುಂದಕ್ಕೆ ಹೋಗಲೇ ಇಲ್ಲ.
ಬಸ್ಸು ಮುಂದಕ್ಕೆ ಹೋದರೆ ಕೇವಲ ಕ್ಲಾರಿಫಿಕೇಶನ್ ಹೊಗೆ ಉಗುಳುತ್ತದೆ, ಉಸಿರ ಹೊಗೆ ಬಿಡುತ್ತದೆ ಎಂದು ಜನ ಮಾತಾಡಿದ್ರೆ ಹೇಳಿದರು. ಏನ್ ಚೀಫ್ ಮಿನಿಸ್ಟರ್ ನೀವು ಕೂತ್ಕೊಳ್ಬೇಕು ಮಧ್ಯ ಮಧ್ಯೆ ಎದ್ದಿತ್ತು ಮಧ್ಯ ನಾ ಎದ್ದಿಲ್ಲ ಈಗ ಈಗ ನೋಡಿ ಎದ್ದಿದ್ದೀರಿ ಅಲ್ಲ ಈಗ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಯಾರು ಪರ್ಮಿಷನ್ ಕೊಟ್ಟಿದಾರ ಇವರು? ನೀವು ಹೇಳಾದ್ರೆ ಕೊಡ್ತಾರ ಅವರು ಕೊಟ್ಟರೆ ಇಲ್ಲ ಅಲ್ಲ ನೀವು ಇಲ್ಲ ಕೂತ್ಕೊತೀನಿ. ಇಲ್ಲ ನೀವು ಹೇಳಾದ್ರೆ ಮಾತ್ರ ನೀವು ಒಪ್ಪಿದ್ರೆ ಹೇಳಾಗಲ್ಲ ಈಗ ಅಲ್ಲ ಇದು ಒನ್ ವೇ ಆಡಳಿತನು ಒನ್ ವೇ ಟ್ರಾಫಿಕ್ ಇದೆ, ಇಲ್ಲಿನೂ ಡಿಬೇಟ್ ಒನ್ ವೇ. ಅವ್ರು ಹೇಳ್ತಾರೆ ಅವರು ಬಸ್ಸು ಗಾಳಿ ಇಲ್ಲದೆ ಕೆಟ್ಟು ನಿಂತಿರೋ ಬಸ್ ತರ ಇದೆ ಸರ್ಕಾರ ಅಂತಂದು. ನಾನೇನ್ ಹೇಳಿದೆ, ನಿಮ್ ಬಸ್ ಇತ್ತಲ್ಲ ಸರ್ಕಾರ, ನಿಮ್ ಬಸ್ ಅದು ವಿಷನೇ ತುಂಬಿಕೊಂಡು ತುಕ್ಕ ಹಿಡಿದ್ಬಿಟ್ಟು ನಿಂತೋಗ್ಬಿಟ್ಟಿತ್ತು. ಯಾಕಂತಂದ್ರೆ ಓಡಿದ್ರೆ ವಿಷದ ಗಾಳಿ ಬೀಸ್ಬಿಡ್ತದೆ ಅಂತೇಳಿ ಅದು ಹೋಗ್ಲಿಲ್ಲ. ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿಬಿಟ್ರು.